ಸದ್ಯಕ್ಕಂತೂ ನಾನು ಸಾಯಲ್ಲ ಬದುಕುತ್ತೇನೆ ವಿಚಿತ್ರ ಕಾಯಿಲೆ ಕಣ್ಣೀರಿಟ್ಟ ನಟಿ ಸಮಂತ ಸ್ಟಾರ್ ನಟಿ ಆದರೂ ಇವರ ಜೀವನದಲ್ಲಿ ಬೆಟ್ಟದಷ್ಟು ಕಷ್ಟ ನಟಿ ಸಮಂತಾಗೆ ನಿಜಕ್ಕೂ ಆಗಿದ್ದೇನು ನಾನು ಸಾಕಷ್ಟು ನ್ಯೂಸ್ ಆರ್ಟಿಕಲ್ಗಳನ್ನ ನೋಡಿದೆ ಅದರಲ್ಲಿ ನನಗೆ ಮಾರಣಾಂತಿಕ ಕಾಯಿಲೆ ಬಂದಿದೆ ಅಂತ ಬರೆದಿದ್ರು ನನಗೆ ಈಗ ಕಾಡ್ತಾ ಇರುವಂತಹ ಕಾಯಿಲೆ ಮಾರಣಾಂತಿಕ ಹಂತದಲ್ಲಿ ಇಲ್ಲ ಹೌದು ಇದು ತುಂಬಾ ಕಠಿಣವಾಗಿದೆ ತುಂಬಾ ನೋವನ್ನು ಕೊಡ್ತಾ ಇದೆ ಆದ್ರೆ ನಾನು ಹೋರಾಡ್ತೇನೆ ಸದ್ಯಕ್ಕಂತೂ ನಾನು ಸಾಯುವುದಿಲ್ಲ ಇವು ತೆಲುಗು ಮತ್ತು ತಮಿಳು ಚಿತ್ರರಂಗದ ಖ್ಯಾತ ನಟಿ ಸಮಂತ ರುತ್ ಪ್ರಭು ಹೇಳಿದ ನೋವಿನ ಮಾತುಗಳು ನಟಿ ಸಮಂತ ಇವಾಗ ಸೂಪರ್ ಸ್ಟಾರ್ ಹೀರೋಗಳು ಇಲ್ಲದೇನೆ ಸಿನಿಮಾ ಗೆಲ್ಲಿಸುವಂತಹ ತಾಕತ್ತು ಮತ್ತು ಪೊಟೆನ್ಷಿಯಲ್ ಅವರಿಗಿದೆ ಫ್ಯಾಮಿಲಿ ಮ್ಯಾನ್ ಟು ಎನ್ನುವಂತಹ ವೆಬ್ ಸೀರೀಸ್ನಲ್ಲಿ ಸಮಂತ ಅವರ ನಟನೆ ನೋಡಿದ ಮೇಲೆ ನಿಮಗೆ ಇದು ನಿಜ ಅಂತ ಅನಿಸುತ್ತೆ ಇನ್ನು ಪುಷ್ಪಾ ಚಿತ್ರದ ಊ ಅಂಟವ ಹಾಡಿನ ಡ್ಯಾನ್ಸ್ ಅನ್ನು ನೋಡಿದರೆ ಸಮಂತ ಅವರು ಎಲ್ಲದಕ್ಕೂ ಸೈ ಅಂತ ಸಾಬೀತಾಗುತ್ತೆ ಸದ್ಯ ಸಮಂತ ಅವರು ತಮ್ಮ ವೃತ್ತಿ ಜೀವನದ ಶ್ರೇಷ್ಠ ಮಟ್ಟದಲ್ಲಿದ್ದಾರೆ ಇಂತಹ ಸ್ಟಾರ್ ನಟಿ ಸಮಂತ ಅವರು ನಾನು ಸದ್ಯಕ್ಕಂತೂ ಸಾಯಲ್ಲ ಬದುಕ್ತೀನಿ ಎನ್ನುವಂತಹ ಮಾತನ್ನು ಆಡಿದ್ದಾರೆ ಹೀಗೆ ಹೇಳುವಾಗ ಸುಂದರಿ ಸಮಂತ ಅವರ ಕಣ್ಣುಗಳಿಂದ ನೀರು ದಳದಳನೆ ಇಳಿದಿವೆ ಕನ್ನಡಕದಲ್ಲಿ ಕೈ ಹಾಕಿ ಕಣ್ಣೀರು ಒರೆಸ್ಕೋತಾನೆ ಸಮಂತ ಅವರು ಐ ಆಮ್ ಹಿಯರ್ ಟು ಫೈಟ್ ಅಂತ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ತೆಲುಗಿನ ಖ್ಯಾತ ನಿರೂಪಕಿ ಸುಮಾ ಅವರಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಸಮಂತ ತಮ್ಮನ್ನು ಕಾಡ್ತಾ ಇರುವಂತಹ ಕಾಯಿಲೆ ಬಗ್ಗೆ ಈ ಕಾಯಿಲೆ ಬಗ್ಗೆ ಕೆಲವರು ಹಬ್ಬಿಸ್ತಾ ಇರುವಂತಹ ಬೇಕಾಬಿಟ್ಟಿ ಕಥೆಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಜೀವನದಲ್ಲಿ ಒಂದಿಷ್ಟು ಒಳ್ಳೆ ದಿನಗಳು ಇರುತ್ತೆ ಒಂದಷ್ಟು ಕೆಟ್ಟ ದಿನಗಳು ಕೂಡ ಇರುತ್ತೆ ಒಮ್ಮೊಮ್ಮೆ ನಾವು ಮುಂದಕ್ಕೆ ಹೆಜ್ಜೆ ಇಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಕಷ್ಟಗಳು ಬರುತ್ತೆ ಆದ್ರೆ ಅದನ್ನೆಲ್ಲ ದಾಟಿ ಬಂದ ಮೇಲೆ ಸಲ ಹಿಂದಿರುಗಿ ನೋಡಿದಾಗ ನಾವು ಇಂತಹ ಕಠಿಣ ಸಂದರ್ಭವನ್ನ ದಾಟಿ ಬಂದೆವಾ ಅಂತ ಆಶ್ಚರ್ಯ ಆಗುತ್ತೆ ಹೀಗೆ ಸಮಂತ ಅವರು ಕಣ್ಣೀರು ಹಾಕ್ತಾನೆ ತಮ್ಮ ಕಾಯಿಲೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ ಸದ್ಯ ಸಮಂತ ಅವರು ತಮ್ಮ ಹೊಸ ಸಿನಿಮಾ ಯಶೋಧದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಈಗಾಗಲೇ ತಮ್ಮನ್ನ ತಾವು ಅದ್ಭುತ ನಟಿ ಅಂತ ಸಾಬೀತು ಮಾಡಿರುವ ಸಮಂತ ಇದೀಗ ಮಹಿಳಾ ಪಾತ್ರವೇ ಪ್ರಧಾನವಾಗಿರುವ ಯಶೋಧ ಸಿನಿಮಾ ಮೂಲಕ ಮತ್ತೆ ಬರ್ತಾ ಇದ್ದಾರೆ ಬಾಡಿಗೆ ತಾಯಿಯ ಕಥೆ ಹೊಂದಿರುವ ಯಶೋಧ ಚಿತ್ರದ ಟ್ರೈಲರ್ ಈಗಾಗಲೇ ಭಾರಿ ಕುತೂಹಲವನ್ನ ಕೆರಳಿಸಿದೆ ಈ ಚಿತ್ರದ ಪ್ರಚಾರದ ಭಾಗವಾಗಿಯೇ ನೀಡಿದ ಒಂದು ಸಂದರ್ಶನದಲ್ಲಿ ಸಮಂತ ತಮ್ಮ ಕಾಯಿಲೆ ಬಗ್ಗೆ ಮಾತಾಡಿದ್ದಾರೆ ಯಶೋಧ ಚಿತ್ರದ ಹೀರೋಯಿನ್ ಪಾತ್ರಕ್ಕೂ ನನ್ನ ಜೀವನಕ್ಕೂ ಸಾಮ್ಯತೆ ಇದೆ ಸಾಮಾನ್ಯ ಕುಟುಂಬದ ಹುಡುಗಿ ಯಶೋಧ ಕಠಿಣ ಸನ್ನಿವೇಶಗಳನ್ನು ಎದುರಿಸಿ ಹೋರಾಡಿ ಕೊನೆಗೆ ಗೆಲ್ತಾಳೆ ನಾನು ಸಹ ಸಾಮಾನ್ಯ ಕುಟುಂಬದಿಂದಲೇ ಬಂದವಳು ಸೊ ನಾನು ಸಹ ಈಗ ಯಶೋಧಳ ರೀತಿಯೇ ಕಠಿಣ ಪರಿಸ್ಥಿತಿಯಲ್ಲಿ ಹೋರಾಡ್ತಾ ಇದ್ದೇನೆ ಅಂತ ಸಮಂತ ಅವರು ಹೇಳಿದ್ದಾರೆ ಹಾಗಾದರೆ ಸಮಂತ ಹೋರಾಡ್ತಾ ಇರುವ ಕಠಿಣ ಪರಿಸ್ಥಿತಿ ಯಾವುದು ಅಂತಂದರೆ ಅದು ಅವರಿಗೆ ಕಾಡ್ತಾ ಇರುವಂತಹ ಒಂದು ವಿಚಿತ್ರ ಕಾಯಿಲೆ ಸಮಂತ ಅವರನ್ನು ಕಾಡ್ತಿರುವ ಈ ಕಾಯಿಲೆಯ ಹೆಸರು ಮಯೋಸೈಟಿಸ್ ಅಂತ ಇನ್ನು ಯಶೋದಾ ಸಿನಿಮಾದ ಟ್ರೈಲರ್ ಬಿಡುಗಡೆ ದಿನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಸಮಂತ ತಾವು ಎದುರಿಸ್ತಾ ಇರುವಂತಹ ಅತಿ ವಿಚಿತ್ರ ಕಾಯಿಲೆಯ ಕುರಿತು ಮಾಹಿತಿ ಕೊಟ್ಟಿದ್ರು ಕಳೆದ ಕೆಲವು ತಿಂಗಳಿಂದ ನಾನು ಮಯೋಸೈಟಿಸ್ ಕಾಯಿಲೆಗೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದೇನೆ ಈ ಕಾಯಿಲೆ ಸಂಪೂರ್ಣ ಗುಣವಾದ ಮೇಲೆ ಈ ವಿಷಯವನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಗುಣವಾಗೋದಕ್ಕೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ದಿನ ಸಮಯವನ್ನು ತೆಗೆದುಕೊಳ್ತಾ ಇದೆ ಹೀಗಂತ ಸಮಂತ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ರು ಈ ಭಾವುಕ ಬರವಣಿಗೆಯ ಜೊತೆಗೆ ತಾವು ಚಿಕಿತ್ಸೆ ಪಡೆಯುತ್ತಿರುವ ಫೋಟೋವನ್ನು ಕೂಡ ಸಮಂತ ಅವರು ಶೇರ್ ಮಾಡಿಕೊಂಡಿದ್ರು ಸದ್ಯ ಯಶೋಧ ಸಿನಿಮಾದ ಪ್ರಚಾರದಲ್ಲಿ ತೊಡಗಿರುವ ಸಮಂತ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾನೆ ಇದ್ದಾರೆ ಯಾಕೆಂದರೆ ಮಯೋಸೈಟಿಸ್ ಅನ್ನೋದು ಒಂದು ಕ್ರೋನಿಕ್ ಕಾಯಿಲೆ ಅಂದರೆ ಇದು ದೀರ್ಘಕಾಲದ ತನಕ ಕಾಡುವಂತಹ ಕಾಯಿಲೆ ಬೇಗ ವಾಸಿಯಾಗುವಂಥದ್ದಲ್ಲ ಮಯೋಸೈಟಿಸ್ ಅನ್ನೋದು ತೀರಾ ಅಪರೂಪದಲ್ಲೇ ಅಪರೂಪದ ಕಾಯಿಲೆ ಅಂತ ಹೇಳ್ಬೋದು ಸರಾಸರಿ ಒಂದು ಲಕ್ಷ ಜನರಲ್ಲಿ ನಾಲ್ಕರಿಂದ ಇಪ್ಪತ್ತೆರಡು ಜನರಿಗೆ ಮಾತ್ರ ಇಂತಹದೊಂದು ಕಾಯಿಲೆ ಬರುತ್ತೆ ಮಯೋ ಅಂತಂದ್ರೆ ಸ್ನಾಯು ಅಂತ ಅರ್ಥ ಸೈಟಿಸ್ ಅಂದರೆ ಉರಿಯೂತ ಅಂತ ಅರ್ಥ ಇದು ಸ್ನಾಯುಗಳಲ್ಲಿ ಉರಿಯೂತಕ್ಕೆ ಕಾರಣವಾಗುವಂತಹ ಕಾಯಿಲೆ ಹೀಗಾಗಿ ಇದನ್ನ ಮಯೋಸೈಟಿಸ್ ಅಂತ ಕರೀತಾರೆ ಈ ಅಪರೂಪದ ಕಾಯಿಲೆ ಎಲ್ಲ ವಯಸ್ಸಿನವ್ರಿಗೂ ಬರಬಹುದು ಇಂಥ ವಯಸ್ಸಿನವರಿಗೆ ಮಾತ್ರ ಬರುತ್ತೆ ಅಂತೇನಿಲ್ಲ ಸದ್ಯ ನಟಿ ಸಮಂತ ಅವರನ್ನ ಕಾಡ್ತಾ ಇರುವಂತಹ ಈ ಮಯೋಸೈಟಿಸ್ ಕಾಯಿಲೆಯಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ಮೊದಲನೇದು ಪಾಲಿಸೈಟಿಸ್ ಪಾಲಿ ಅಂತಂದರೆ ಹಲವು ಅಂತ ಅರ್ಥ ಪಾಲಿಸೈಟಿಸ್ ಅಂದರೆ ಹಲವಾರು ಸ್ನಾಯುಗಳಲ್ಲಿ ಉರಿಯೂತ ಉಲ್ಬಣಿಸುವ ಕಾಯಿಲೆ ಅಂತ ಅರ್ಥ ಈ ಕಾಯಿಲೆಯ ಮುಖ್ಯ ಲಕ್ಷಣ ಸ್ನಾಯುಗಳಲ್ಲಿನ ನೋವು ಇದು ಜನರನ್ನು ತುಂಬ ದುರ್ಬಲಗೊಳಿಸುತ್ತೆ ಸದಾ ಸುಸ್ತು ಕಾಡುವಂತೆ ಮಾಡುತ್ತೆ ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಕೂಡ ಕೈಕಾಲು ನೋವಾಗುವಂತೆ ಇದು ಮಾಡುತ್ತೆ ಮೆಟ್ಟಿಲು ಹತ್ತಿದ್ರೆ ಸ್ವಲ್ಪ ದೂರ ನಡೆದ್ರೆ ಕಾರಿನಿಂದ ಇಳಿದ್ರೆ ಕಾರ್ ಹತ್ತಿದ್ರೆ ತಲೆ ಕೂದಲು ಬಾಚಿಕೊಂಡ್ರೆ ಕೂತ್ರೆ ಎದ್ರೆ ಹೀಗೆ ತೀರಾ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ಕೈಕಾಲು ನೋವಾಗುತ್ತೆ ತಲೆ ಮೇಲೆತ್ತಿ ಹಿಡಿದ್ರು ಕೂಡ ನೋವಾಗುತ್ತೆ ಈ ಕಾಯಿಲೆ ಇರೋರು ಸದಾ ಖಿನ್ನತೆಯಲ್ಲೇ ಇರ್ತಾರೆ ಅಷ್ಟೇ ಅಲ್ಲ ಸ್ನಾಯುಗಳು ತುಂಬಾ ಸೂಕ್ಷ್ಮ ಆಗತ್ವೆ ಮುಟ್ಟಿದರೆ ಮೃದುವಾಗಿರುತ್ತವೆ ಯಾವಾಗ್ಲೂ ಹುಷಾರಿಲ್ಲದಂತೆ ಇರುತ್ತೆ ಕೆಲವೊಮ್ಮೆ ಸ್ನಾಯುಗಳಲ್ಲಿ ಬಾವು ಸಹ ಬರುತ್ತೆ ತೂಕ ಕಡಿಮೆ ಆಗುತ್ತೆ ಸ್ನಾಯು ನೋವು ಕಾಡುತ್ತೆ ತೋಳು ತೊಡೆ ಮತ್ತು ಹಿಪ್ಸ್ನ ಸ್ನಾಯುಗಳಲ್ಲಿ ನೋವಿರುತ್ತೆ ಇದು ಹೆಚ್ಚಾಗಿ ಮಹಿಳೆಯರಿಗೆ ಬರುವಂತಹ ಕಾಯಿಲೆ ಈ ಪಾಲಿಸೈಟಿಸ್ ಮೂವತ್ತರಿಂದ ಅರವತ್ತು ವರ್ಷದ ನಡುವಿನ ಜನರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ನಟಿ ಸಮಂತ ಅವ್ರಿಗೂ ಇದೇ ಕಾಯಿಲೆ ಬಂದಿರುವ ಸಾಧ್ಯತೆ ಇದೆ ಯಾಕೆಂದರೆ ನಟಿ ಸಮಂತ ಅವ್ರಿಗೂ ತರ್ಟಿ ಪ್ಲಸ್ ಏಜ್ ಆಗಿದೆ ಎರಡನೇದು ಡರ್ಮಟೋಮಯೋಸೈಟಿಸ್ ಡರ್ಮ ಅಂತಂದರೆ ಚರ್ಮ ಅಂತ ಅರ್ಥ ಪಾಲಿಸೈಟಿಸ್ ಬಂದರೆ ಯಾವೆಲ್ಲ ರೋಗ ಲಕ್ಷಣಗಳು ನಾವು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅದೆಲ್ಲ ಲಕ್ಷಣಗಳು ಕೂಡ ಡರ್ಮಟೋಮಯೋಸೈಟಿಸ್ನಲ್ಲೂ ಬರುತ್ತೆ ಆದರೆ ಡರ್ಮಟೋಮಯೋಸೈಟಿಸ್ನಲ್ಲಿ ಒಂದಿಷ್ಟು ರೋಗ ಲಕ್ಷಣಗಳು ಹೆಚ್ಚುವರಿ ಆಗಿರುತ್ತೆ ಈ ಕಾಯಿಲೆ ಇದ್ದವರ ಚರ್ಮದ ಮೇಲೆ ರ್ಯಾಶಸ್ ಅಂದರೆ ದದ್ದುಗಳು ಏಳುತ್ತವೆ ಅಂಗೈ ಮುಖ ಮತ್ತು ಕುತ್ತಿಗೆಯ ಭಾಗದಲ್ಲಿ ಕೆಂಪು ಅಥವಾ ಪಿಂಕ್ ಬಣ್ಣದ ರ್ಯಾಶಸ್ ಆಗುತ್ತೆ ಈ ಗುಳ್ಳೆಗಳಲ್ಲಿ ತುರಿಕೆ ಇರುತ್ತೆ ಮತ್ತು ನೋವು ಕೂಡ ಇರುತ್ತೆ ಚರ್ಮದಲ್ಲಿ ಊತವೂ ಆಗುತ್ತೆ ಮೂರನೇದು ಇನ್ಕ್ಲೂಷನ್ ಬಾಡಿ ಮಯೋಸೈಟಿಸ್ ಮಯೋಸೈಟಿಸ್ನ ಈ ವಿಧದಲ್ಲೂ ಕೂಡ ಮುಖ್ಯವಾಗಿ ಸ್ನಾಯು ನೋವಿರುತ್ತೆ ತೊಡೆ ಮುಂಗೈ ಮೊಣಕಾಲಿನ ಕೆಳಭಾಗದಲ್ಲಿ ನೋವಿರುತ್ತೆ ಇವೆಲ್ಲ ಶಕ್ತಿಹೀನ ಆಗುತ್ತವೆ ಅದೇ ರೀತಿ ಈ ಇನ್ಕ್ಲೂಷನ್ ಮಯೋಸೈಟಿಸ್ ಹೆಚ್ಚಾಗಿ ಐವತ್ತು ವರ್ಷದ ಮೇಲಿನವರಿಗೆ ಬರುತ್ತೆ ಇನ್ನು ಮಯೋಸೈಟಿಸ್ ಕಾಯಿಲೆ ಕೆಲವೊಮ್ಮೆ ಏನಾದ್ರೂ ನುಂಗದಾಗ್ಲೂ ಕೂಡ ನೋವನ್ನ ಕೊಡುತ್ತೆ ಈ ಕಾಯಿಲೆ ನಮ್ಮ ಫುಟ್ ಪೈಪ್ ನಲ್ಲಿನ ಸ್ನಾಯುಗಳಿಗೆ ಹಾನಿ ಮಾಡುತ್ತೆ ಹೀಗಾಗಿ ಆಹಾರ ನುಂಗುವಾಗ ಕೂಡ ನೋವು ಬರುತ್ತೆ ಸೊ ಇಂತಹ ಒಂದು ಅಪರೂಪದ ಮತ್ತು ಅಪಾಯಕಾರಿ ಕಾಯಿಲೆಯನ್ನ ಎದುರಿಸ್ತಾ ಇರುವಂತಹ ನಟಿ ಸಮಂತ ಅವರು ಒಂದು ವಿಚಾರಕ್ಕೆ ಬೇಸರ ಮಾಡಿಕೊಂಡಿದ್ದಾರೆ ಸಮಂತಾಗೆ ಮಾರಣಾಂತಿಕ ಕಾಯಿಲೆ ಕಾಡ್ತಾ ಇದೆ ಅಂತ ಕೆಲವರು ಬರೆದಿದ್ದು ಮೊದಲೇ ಕಾಯಿಲೆಯಿಂದ ಕುಗ್ಗಿ ಹೋಗಿರುವ ಸಮಂತ ಅವರನ್ನು ಮತ್ತಷ್ಟು ಆಘಾತಕ್ಕೆ ಒಳಪಡಿಸಿದೆ ಯಾರೇ ಆಗಲಿ ಹುಷಾರು ತಪ್ಪಿದಾಗ ಏನಾಗಲ್ಲ ಬಿಡಿ ಆರಾಮಾಗಿರ್ತೀರಾ ಅಂತ ಹೇಳಿದ್ರೆ ರೋಗಿಗೆ ಒಂಥರ ಧೈರ್ಯ ಬರುತ್ತೆ ಸಣ್ಣ ಪುಟ್ಟ ಕಾಯಿಲೆ ಇದ್ದರೂ ಕೂಡ ನೀನು ಸತ್ತೇ ಹೋಗ್ತೀಯಾ ಅಂತ ಹೇಳಿದ್ರೆ ರೋಗಿಗೆ ಮತ್ತಷ್ಟು ಆಘಾತ ಆಗುತ್ತೆ ಅವ್ರಿಗೂ ಕೂಡ ಹೀಗೆ ಆಗಿದೆ ಇನ್ನು ಈ ಕಾಯಿಲೆಗೆ ಕೆಲವರು ತಾವೇ ಕಾರಣಗಳನ್ನು ಕೂಡ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ ಜಾಸ್ತಿ ಜಿಮ್ ಮಾಡಿದ್ರೆ ಜಾಸ್ತಿ ಆಲ್ಕೋಹಾಲ್ ಕುಡಿದ್ರೆ ಜಾಸ್ತಿ ಡ್ರಗ್ಸ್ ಸೇವನೆ ಮಾಡಿದ್ರೆ ಮಯೋಸೈಟಿಸ್ ಬರುತ್ತೆ ಅಂತ ಹಲವರು ತಪ್ಪು ಮಾಹಿತಿಯನ್ನು ಹರಡ್ತಾ ಇದ್ದಾರೆ ಈ ಮೂಲಕ ಸಮಂತ ಜಾಸ್ತಿ ಆಲ್ಕೋಹಾಲ್ ಸೇವನೆ ಮಾಡಿದ್ರಿಂದ ಈ ಕಾಯಿಲೆ ಬಂದಿರಬಹುದು ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಸಲಿಗೆ ಈ ಮಯೋಸೈಟಿಸ್ ಯಾಕೆ ಬರುತ್ತೆ ಇದಕ್ಕೆ ಕಾರಣ ಏನು ಅಂತ ನುರಿತ ವೈದ್ಯರಿಗೂ ಕೂಡ ಗೊತ್ತಾಗಲ್ಲ ಯಾಕೆಂದ್ರೆ ಇದೊಂದು ಆಟೋ ಇಮ್ಯೂನ್ ಕಾಯಿಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಎಲ್ಲರ ದೇಹದಲ್ಲೂ ರೋಗ ನಿರೋಧಕ ಶಕ್ತಿ ಇರುತ್ತೆ ಇದನ್ನ ನಾವು ಇಮ್ಯುನಿಟಿ ಅಂತ ಕರಿತೀವಿ ವೈರಸ್ಗಳು ಬ್ಯಾಕ್ಟೀರಿಯಾಗಳು ದೇಹದೊಳಗೆ ನುಗ್ಗಿದಾಗ ಇಮ್ಯುನಿಟಿ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಅವುಗಳನ್ನು ನಾಶ ಮಾಡುತ್ತೆ ನಮಗೆ ರೋಗ ಬರದಂತೆ ಅದು ನೋಡಿಕೊಳ್ಳುತ್ತೆ ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೋ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬಹಳ ಬೇಗನೆ ಬರುತ್ತೆ ಆದರೆ ಇದೇ ರೋಗ ನಿರೋಧಕ ಶಕ್ತಿ ಅಗತ್ಯ ಇಲ್ಲದಾಗ ಅಂದರೆ ಯಾವುದೇ ಹೊಸ ವೈರಸ್ ಬ್ಯಾಕ್ಟೀರಿಯಾ ದೇಹದೊಳಗೆ ಬರದೇ ಇದ್ದಾಗಲೂ ಕೂಡ ಕೆಲಸ ಮಾಡಿದರೂ ಕೂಡ ಸಮಸ್ಯೆ ಆಗುತ್ತೆ ಇದು ಒಂಥರ ಶತ್ರುಗಳೇ ಇಲ್ಲದೇನೆ ರಣರಂಗದಲ್ಲಿ ಯುದ್ಧ ಮಾಡದಂತೆ ಸೊ ಈ ರೋಗ ನಿರೋಧಕ ಶಕ್ತಿ ಹೀಗೆ ಅಗತ್ಯ ಇಲ್ಲದೆ ಕೆಲಸ ಮಾಡಿದ್ರೆ ಅದನ್ನ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರೀತಾರೆ ಸೊ ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಪರಿಸ್ಥಿತಿಯಲ್ಲಿ ರೋಗ ನಿರೋಧಕ ಶಕ್ತಿ ದೇಹದಲ್ಲಿನ ಆರೋಗ್ಯವಂತ ಅಂಗಾಂಶಗಳನ್ನ ಕೂಡ ಕೊಂದು ಹಾಕುತ್ತೆ ವೈರಸ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬೇಕಾದ ರೋಗ ನಿರೋಧಕ ಶಕ್ತಿ ಆರೋಗ್ಯವಂತ ಅಂಗಾಂಶಗಳನ್ನ ಕೂಡ ಫಾರಿನ್ ಬಾಡಿ ಅಂತ ನೋಡೋದಕ್ಕೆ ಶುರು ಮಾಡುತ್ತೆ ಹೀಗಾಗಿ ಸ್ನಾಯುಗಳಲ್ಲಿ ಉರಿಯೂತ ಉಂಟಾಗುತ್ತೆ ಇದನ್ನೇ ಮಯೋಸೈಟಿಸ್ ಕಾಯಿಲೆ ಅಂತ ಕರೀತಾರೆ ಹಾಗಾದ್ರೆ ಅದ್ ರೋಗ ನಿರೋಧಕ ಶಕ್ತಿ ಅತಿಯಾಗಿ ವರ್ತಿಸುತ್ತೆ ಅದ್ ಯಾಕೆ ಆಟೋ ಇಮ್ಯೂನ್ ಕಂಡೀಷನ್ ಬರುತ್ತೆ ಅಂತ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಹೀಗಾಗಿ ಅದ್ಯಾಕೆ ಯಾಕೆ ನಟಿ ಸಮಂತಾಗೆ ಮಯೋಸೈಟಿಸ್ ಬಂದಿದೆ ಅಂತ ವೈದ್ಯರಿಗೂ ಗೊತ್ತಿಲ್ಲ ಇನ್ನು ಈ ಮಯೋಸೈಟಿಸ್ ಕಾಯಿಲೆಗೆ ಚಿಕಿತ್ಸೆ ಕೂಡ ಇದೆ ಆಯಾ ರೋಗಿಯ ಕಂಡೀಷನ್ ಆಧರಿಸಿ ವೈದ್ಯರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂದ್ರೆ ಬೇಸಿಕಲಿ ಸ್ಟೆರಾಯ್ಡ್ಸ್ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹತೋಟಿಯಲ್ಲಿ ಇಡೋದಕ್ಕೆ ಬೇಕಾದ ಔಷಧಿಗಳನ್ನ ಕೊಡಲಾಗುತ್ತೆ ಹೀಗೆ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಸಮಂತ ಅವರು ಯಶೋಧ ಸಿನಿಮಾದ ಡಬ್ಬಿಂಗ್ ಸಹ ಮಾಡಿ ಮುಗಿಸಿದ್ದಾರೆ ಸ್ನಾಯು ನೋವು ಮತ್ತು ಸುಸ್ತಿನಿಂದ ಬಳಲುತ್ತಾನೆ ಡಬ್ಬಿಂಗ್ ಮಾಡಿ ಮುಗಿಸಿದ್ದಾರೆ ಅಸಲಿಗೆ ಸಮಂತ ಅವರಿಗೆ ಇಂಥದ್ದೊಂದು ಜಿದ್ದು ಹೋರಾಟದ ಮನೋಭಾವ ಮೊದಲಿಂದಲೂ ಇದೆ ಬಿದ್ದ ಜಾಗದಿಂದಲೇ ಎದ್ದು ನಿಲ್ಲೋದು ನಟಿ ಸಮಂತ ಅವರ ಹುಟ್ಟುಗುಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚೆನ್ನೈನಲ್ಲಿ ಜನಿಸಿದ ಸಮಂತಾಗೆ ಈಗ ಮೂವತ್ತೈದು ವರ್ಷ ಕೇವಲ ಮೂವತ್ತೈದನೇ ವಯಸ್ಸಿಗೇನೆ ಸಮಂತ ಅವರು ಜೀವನದಲ್ಲಿ ಸಾಕಷ್ಟು ನೋವನ್ನು ತಿಂದಿದ್ದಾರೆ ಸಮಂತ ಅವರ ತಂದೆ ತೆಲುಗು ಭಾಷಿಕ ಅಮ್ಮ ಮಲಯಾಳಿ ತೆಲುಗು ಮಲಯಾಳಿ ಪೋಷಕರ ಪುತ್ರಿ ಸಮಂತ ಹುಟ್ಟಿ ಬೆಳೆದಿದ್ದು ತಮಿಳರ ನಾಡು ಚೆನ್ನೈನಲ್ಲಿ ಹೀಗಾಗಿ ಸಮಂತಾಗೆ ತೆಲುಗು ಭಾಷೆ ಮೇಲೆ ಅಂತಹ ಹಿಡಿತ ಎಲ್ಲ ಇರಲಿಲ್ಲ ಆದರೆ ಯಶೋಧ ಸಿನಿಮಾಗಾಗಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ತೆಲುಗನ್ನು ಕಲ್ತ್ಕೊಂಡು ಡಬ್ಬಿಂಗ್ ಮಾಡಿದ್ದಾರೆ ಕಾಲೇಜು ದಿನಗಳಲ್ಲಿ ಸಮಂತ ಸಿನಿಮಾದಲ್ಲಿ ನಟಿಸ್ತೀನಿ ಅಂದಾಗ ಕುಟುಂಬದವರು ಬೇಡ ಅಂತ ಹೇಳಿದರು ಸಮಂತ ಕಾಡಿ ಬೇಡಿ ಸಿನಿಮಾದಲ್ಲಿ ನಟಿಸೋದಕ್ಕೆ ಪರ್ಮಿಷನ್ ಪಡ್ಕೊಂಡಿದ್ರು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಸಮಂತ ನಟಿಸಿದ ಚಿತ್ರ ಏ ಮಾಯೋ ಚೇಸಾವೆ ದೊಡ್ಡ ಹಿಟ್ ಆಗಿತ್ತು ಇದರಲ್ಲಿ ನಾಗ ಚೈತನ್ಯ ಹೀರೋ ಆಗಿ ನಟಿಸಿದ್ರು ಆ ಬಳಿಕ ಸಮಂತ ಹಿಂದಿರುಗಿ ನೋಡಲೇ ಇಲ್ಲ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ಮಿಂಚುತಾನೆ ಹೋದರು ಹಿಂದಿಯ ಫ್ಯಾಮಿಲಿ ಮ್ಯಾನ್ ಟೂ ವೆಬ್ ಸೀರೀಸ್ನಲ್ಲಿ ನಟಿಸಿದ್ದು ಸಮಂತ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಡ್ತು ಪುಷ್ಪ ಪುಷ್ಪಾ ಸಿನಿಮಾದ ಊ ಅಂಟಾವ ಸಾಂಗ್ ಸಮಂತ ಸಾಮಾನ್ಯ ನಟಿ ಅಲ್ಲ ಅಂತ ತೋರಿಸ್ಕೊಡ್ತು ಯಶೋಧ ಸಿನಿಮಾ ಸಹ ದೊಡ್ಡ ಹಿಟ್ ಆಗುವಂತಹ ಭರವಸೆಯನ್ನು ಮೂಡಿಸ್ತಾ ಇದೆ ಸಮಂತ ಅವರ ಈ ಯಶಸ್ಸಿನ ಓಟದ ನಡುವೆ ವೈಯಕ್ತಿಕ ಜೀವನ ಮತ್ತು ಕಾಯಿಲೆಗಳು ಸಮಂತ ಅವರನ್ನು ಕಾಡ್ತಾನೇ ಇವೆ ಸಮಂತ ಎರಡು ಸಾವಿರದ ಹದಿನೇಳರಲ್ಲಿ ತೆಲುಗು ನಟ ನಾಗ ಚೈತನ್ಯ ಅವರನ್ನು ಪ್ರೀತಿಸಿ ಆಗಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ದಾಂಪತ್ಯ ಕೊನೆಯಾಗಿ ಸಮಂತ ಮತ್ತು ನಾಗ ಚೈತನ್ಯ ಡಿವೋರ್ಸ್ ಪಡ್ಕೊಂಡಿದ್ದಾರೆ ಇದೀಗ ಸಮಂತ ಅವರನ್ನು ಮಯೋಸೈಟಿಸ್ ಕಾಯಿಲೆ ಕಾಡ್ತಾ ಇದೆ ಆದರೆ ಹುಟ್ಟು ಹೋರಾಟಗಾರ್ತಿ ಸಮಂತ ಈ ಕಾಯಿಲೆಯೊಂದಿಗೆ ಹೋರಾಡ್ತಾನೆ ತಮ್ಮ ಸಿನಿಮಾ ಯಾನವನ್ನು ಮುಂದುವರಿಸಿದ್ದಾರೆ ಆದಷ್ಟು ಬೇಗ ಸಂಪೂರ್ಣ ಗುಣವಾಗುವ ಭರವಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳು